ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ದಿನೇ ದಿನೇ ಗ್ರಾಮದಲ್ಲಿ ಕೊರೋನಾ ತನ್ನ ಅಟ್ಟಹಾಸ ಮುಂದುವರೆಸಿದೆ. 361 ಕೊರೋನಾ ತಪಾಸಣೆಯಲ್ಲಿ 16 ಕೊರೋನಾ ಸಂಖ್ಯೆ ದೃಢವಾಗಿದ್ದು ಭಾವನ ಸೌದತ್ತಿ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ರಾಮದುರ್ ಪೊಲೀಸ್ ಠಾಣೆ ಆವರಣದಲ್ಲಿ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಕಾನೂನು ಅರಿವು ಮತ್ತು ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿವೈಎಸ್ಪಿ ರಾಮನಗೌಡ ಹಟ್ಟಿ ಅವರು ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ವಿಶೇಷ ಘಟನೆ ನಡೆದಿದೆ. ಹೌದು, ಐನಾಪುರದ ಸಿಕಂದರ ಹಾಗೂ ಶಬಾನಾ ದಂಪತಿಗಳಿಗೆ 15 ವರ್ಷವಾದ ನಂತರ ಗಂಡು ಮಗು ಹುಟ್ಟಿದೆ. ಈ ಖುಷಿ ಆ ದಂಪತಿಗಳು ಐನಾಪುರ ಗ್ರಾಮಕ್ಕೆ ಊಟ ಹಾಕುವುದರ ಮೂಲಕ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಕಳೆದ 1.5 ವರ್ಷದಿಂದ ಮಹಾಮಾರಿ ಕೊರೋನಾದಿಂದಾಗಿ ಬಂದಾಗಿದೆ ದೇವಸ್ಥಾನಗಳ ಬಾಗಿಲು. ಇತ್ತೀಚೆಗಷ್ಟೇ ಸ್ವಲ್ಪ ಮಟ್ಟಿಗೆ ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ದರಿಂದ ಹಾಗೂ ಮಾಸ್ಕ್, ಸ್ಯಾನಿಟೈಸರ್, ಸುರಕ್ಷಿತ ಅಂತರಗಳ ನಿಯಮಗಳ ಪಾಲನೆ ಕಡ್ಡಾಯಗೊಳಿಸಲಾಗಿದ್ದು, ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಹನುಮಂತನ ದರ್ಶನಕ್ಕಾಗಿ ಶನಿವಾರ ಶಿವರಾತ್ರಿ ಅಮಾವಾಸ್ಯೆಯಂದು ಭಕ್ತರ ಸಮೂಹ ಹರಿದು ಬಂತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೋಚರಿ ಗ್ರಾಮದ ಹಿರಣ್ಯಕೇಶಿ ನದಿಯ ಪಕ್ಕದ ಜಮೀನಿನೊಂದರ ಭಾವಿಯಲ್ಲಿ ಬೃಹದಾಕಾರದ ಮೊಸಳೆ ಪ್ರತ್ಯಕ್ಷವಾಗಿದ್ದು ಜನರು ಭಯಭೀತರಾಗಿದ್ದಾರೆ. ಕಳೆದ 2 ದಿನಗಳಿಂದ ಈ ಮೊಸಳೆಯನ್ನು ಸೆರೆ ಹಿಡಿಯಲು ಹರ ಸಾಹಸ ಪಡಲಾಗುತ್ತಿದೆ. ಇದುವರೆಗೆ ಮೊಸಳೆ ಸಿಗುತ್ತಿಲ್ಲ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.